ಈ ಫೀಲ್ಡ್ ನೋಡಿದಾಗ ನಂಗೆ ತುಂಬಾ ಹಳೆ ಲೋಗಳು ಒಂದು ಮೂರ್ನಾಲ್ಕು ಜ್ಞಾಪನ ಬರ್ತದೆ. ಹ್ಞೂನ್ರಪ್ಪ, ನಾನು ನಿಮಗೆ ಕೇಳಬೇಕಾಗಿತ್ತ ಪ್ರಶ್ನೆ, ಅವ್ರು ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಲಿಲ್ಲ. ಈಗಿನ ಜನರೇಷನ್ ಅಲೋವ್ ಇಲ್ಲ. ಅಲೋವ್ ಮಾಡಕ್ ಏನಂದ್ರೆ, ನಾನು ಆಟೋ ಓಡುತ್ತಿದ್ದೆ, ಇದು ನೋಡಿದಾಗ ಅವ್ರು ಹೇಳೋರು ಆಟೋ ಡ್ರೈವರ್ಗೆ ಎಂಟು ಕೊಡ್ತಾರೆ ಹೋಗೋ ಅನ್ನೋರು. ಇವತ್ತೆಲ್ಲ ಫೋನ್ ಮಾಡ್ತಾರೆ, ನಿನ್ನ ಮದುವೆ ಆಗಿರೋ ಚೆನ್ನಾಗಿತ್ತು ಅಂತ. ಏನ್ ಮಾಡಿ ಇವಾಗ ಬಂದು ನಿಂತು ಹೇಳ್ತೀರಾ? ನೀನು ಎಂತ ಕೇಳ್ತೀನಿ, ಸುಮಾರು ಜನ ಹೇಳ್ತೀನಿ, ಇವತ್ತು ಎಷ್ಟೋ ಜನ ಹೇಳ್ತಾರೆ. ಮಂಜು ನೀವು ಪುಟ್ಟಿದ್ರು ಆಯ್ತು ಅಂದ್ರೆ ಬಿಟ್ಟಿದ್ರ, ನೀವೇನು ಬಿಟ್ಟಿದ್ರು, ನಾನೇ ಬಿಟ್ಟಿರ್ಲಿ ಬಿಟ್ಟಿದ್ದೀನಿ. ಇವತ್ತೆಲ್ಲ ಅಂತಾರೆ ಮಂಜು ಅವರೇ ಮಿಸ್ ಮಾಡ್ಕೊಂಡೆ ಅಂತ. ನೋಡಪ್ಪ ನಾನೊಂದು ಖಾಲಿ ಇದ್ದೀನಿ ಅಂತ ಹೇಳಿದೀನಿ. ಪಾಪ ನನ್ನ ಹೆಂಡತಿ ದೇವತೆ, ಆಯ ಅಮ್ಮ ಪಾಪ ಲಾಸ್ಟ್ ಇನ್ ಬೈಲೇನ್ ಏನ್ ಬೇಡಿತ್ತು, ಈಗ ಮ್ಯಾನೇಜ್ ಮಾಡ್ತಾ ಇರೋದಿದ್ದು. ಇಲ್ಲ ನನ್ನ ಹೆಂಡತಿ ಗೊತ್ತು, ನನ್ನ ಹೆಂಡತಿ ಏನಂತಾರೆ ಅಂದ್ರೆ, ರೀ ಏನಮ್ಮ ನಿಮ್ಗಿಬ್ರು ಮಕ್ಕಳವ್ರೆ, ಎಲ್ಲರಿಗೆ ಎಲ್ಲರಿಗೂ ಇದ್ದಾರೆ, ಇದ್ದೇ ಮದುವೆ ಹಾಗೆ ಇರ್ತದೆ, ಒಂದ್ ಗಂಡು ಒಂದ್ ಹೆಣ್ಣು. ರೀ ಯಾರ ಇಂಟರ್ವ್ಯೂ ಕೊಡೋರು ಅಂದೆ, ಕೆ ಮಂಜು ಬ್ರ್ಯಾಂಡ್, ನೂರು ಜನ ಕ್ಯೂ ನಿಂತ್ಕೋತಾರಪ್ಪ ಅಂದ. ಇದೇ ಮಾತಂದೆ, ಕೆ ಮಂಜು ಬ್ರ್ಯಾಂಡ್, ನೂರು ಜನ ಕ್ಯೂ ನಿಂತ್ಕೋತಾರೆ, ಗಂಡು ಮಗನ್ ಕೊಡಕ್ಕೆ ಮಗಳು ಕೊಡಕ್ಕೆ ನೀನ್ ಹೆದರ್ಬೇಡ ಅಂದೆ. ನೀನು ಈ ತರಲೆ ಮಾತಾಡ್ ತರಲೆ ಮಾತಾಡು ಅಂತ ಹೇಳೋರು. ನನ್ನ ಮಗಳು ಇಟಾಲಿಗೆ ಹೋದ್ಲು, ಇಟಾಲಿಗೆ ಹೋದಾಗ ಯಾರೋ ಫ್ರೆಂಡ್ ಆದರು, ಅವ್ರ ವೈಶ್ಯಾಸು ಡ್ಯಾಡಿ ಈ ಥರ ಫ್ರೆಂಡ್ಸು ನಾನು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಕೇಳೋರು. ಏನಂತೆ, ನಿನಗೆ ಇಷ್ಟ ಅಂದೆ, ಅವ್ರಿಗೂ ಇಷ್ಟ ಅಂದೆ. ಕರೆದೆ ಏನಮ್ಮ ಅಂದೆ, ನಾವು ಗೌಡ್ರು ಮಾಂಸ ತಿನ್ನಿ ತಿನ್ನಲ್ಲ, ಶೆಟ್ರು ತಿಂತಿಲ್ಲ ಅಂದೆ. ತಿನ್ನಲ್ಲ ಸರ್, ತಿಂತೀನಿ ಅಂದರೆ ಕರ್ಕೊಂಡೋಗ್ರಪ್ಪ ಅಂದೆ. ಅದ್ದೂರಿಯಾಗಿ ಅವ್ರಿಗೇನು ಬೇಕು ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಟ್ಟೆ. ನಮ್ಮ ಮಗಳು ಹ್ಯಾಪಿ ಆಗಿದೆ, ಖುಷಿ. ಯಾಕೆಂದ್ರೆ ಇವತ್ತಿನ ಜನ್ರೇಷನ್ ಅವ್ರಿಗೆ ಗೊತ್ತಿದೆ, ನಾವು ಸುಮ್ಮನೆ ನಮ್ಮ ಮರ್ಯಾದೆ ನಮ್ಮ ಯುಗೋಗೆಲ್ಲ ನಾವು ಮಾಡಬಾರ್ದು. ನನಗಿಲ್ಲ ಬಂದಿರೋ ಡೈರೆಕ್ಟ್ರೆಲ್ಲ ತುಂಬ ಆತ್ಮೀಯರು, ನನಗೆಲ್ಲ ತಮ್ಮದಿರ ಸಮಾನ. ಇವರೆಲ್ಲ ಸಿನಿಮಾ ಮಾಡೋಕೆ ಶ್ರೇಯಸ್ಗೆ ನನಗಾಸೆ, ಯಾಕೆಂದರೆ ಎಲ್ಲ ಶ್ರೇಯಸ್ಗಿಂತ ಮಂಜೂರು ಪ್ರೀತಿಸ್ತಾರೆ ನನ್ನ, ನನಗಿಂತ ಶ್ರೇಯಸ್ನ ಹೆಚ್ಚು ಹೆಚ್ಚು ಪ್ರೀತಿಸ್ತಾರೆ. ಅವ್ರು ಮಾತಾಡ್ತಿದ್ದೆ ಯಾವುದೋ ಸ್ವಾಮೀಜಿ ಥರ, ಯಾವುದೋ ಮಣಿ ಹಾಕೊಂಡು ಯಾವಾಗ ಕಿತ್ತೆಸ್ತೀನೋ ಗೊತ್ತೈತಿಲ್ಲ, ಯಾವಾಗ ಮಣಿ ಹಾಕೊಂಡು ಯಾವುದೋ ನಾಮ ಇಕ್ಕೊಂಡು ನಾನು ಅಂದ್ರೆ ಸ್ವಾಮೀಜಿಗೆ ಮಾಡ್ಕೊಂಡು ನಾನು ಭಯ ಆಗ್ಬಿಟ್ಟಿದೆ. ಅದು ಬೇರೆ ಸ್ವಾಮೀಜಿ ಆಯ್ತಾನ, ನಿಮ್ ಡೆಡ್ ಆಪೋಸಿಟ್ ಸರ್ ಅವರು. ಇವ್ರ ಅಪ್ಪ ಏನು ಮುಟ್ಟಿಲ್ಲ, ಇವನೇನು ಮುಟ್ಟಿಲ್ಲ, ನಾನೇನ್ ಹೇಳಣ್ಣ. ಆಡು ಮುಟ್ಟದ ಸೊಪ್ಪಿಲ್ಲ ಅವ್ರ ಅಪ್ಪ, ಇವನೇನು ಮನೆ ಏನೋ ಸೊಪ್ಪು ಬಿಟ್ಟು ಏನು ಮುಟ್ಟಿಲ್ಲ. ನಾನು ರವೀಸ್ ಬಾಸ್ ಒಂದೇ, ನಮ್ಮ ಬಾಸ್ ಆಕ್ಚುಲಿ ಬರ್ಬೇಕಾಯ್ತು ಹೈದ್ರಾಬಾದಲ್ಲಿ ರವಿ ಸರ್. ಯಾಕೆಂದ್ರೆ ನಾನು ರವಿ ಸರ್ ತುಂಬ ಗುರು ತಿನ್ ಪ್ರೀತಿರ್ತೀನಿ. ಅವರು ನಮ್ಮ ಥರ ಸ್ಟ್ರೈಟ್ ಫಾರ್ವರ್ಡ್, ಮಕ್ಕದ ಮೇಲೆ ಬರ್ತೇವೆ ಊರ್ದ ಹೇಳ್ತಾ ಇರ್ತಾರೆ. ಯಾವುದೋ ಶೂಟಿಂಗ್ ಇದ್ದಾಗ ಅವರು ನನ್ನ ನನ್ನ ಇದಕ್ಕಿಂತ ಮುಂಚೆ ನಮ್ಮ ವಿಷ್ಣು ಸರ್, ವಿಷ್ಣು ಸರ್ ಹೇಳ್ಬಾರ್ದು ಅಂದರೆ ಐ ಬಾರ ಇಲ್ಲಿನವರು. ಅವಾಗ ಸಿನಿಮಾ ಅನ್ನೋದು ಬೇರೆ ಇರ್ತಿತ್ತು ಬಿಡಿ, ತುಂಬ ಮಜಾ ಇರೋದು. ನಮ್ಮ ಬಾಬು ಗೊತ್ತಿರ್ತದೆ, ಕನ್ನಡಕ್ಕೆ ಹಾಕೊಂಡವರು, ಕನ್ನಡಕ್ಕೆ ಹಾಕೊಂಡವರು ಯಾರು ಗೊತ್ತಾಗ್ತಿರಲಿಲ್ಲ. ಈ ನಮ್ಮ ಸಿಲ್ಕ್ ಸ್ಮಿತ್ ವಿಷ್ಣು ಸರ್ ಇರ್ತಾರೆ, ಕನ್ನಡಕ್ಕೆ ಹಾಕೊಂಡು ಸಿಲ್ಕ್ ಸ್ಮಿತ ಸುಮ್ಮನೆ ಅಂದವರು, ವಿಷ್ಣು ಸರ್ ಕನ್ನಡಕ್ಕೆ ಹಾಕೊಂಡವರು. ಅವ್ರು ನನ್ನೇ ನೋಡ್ತಾ ಇರೋರು, ಎಲ್ಲಿದ್ದೀವನವ್ರು ಹಾಕೋಣ ಅಂದೆ. ನೀನು ಎಲ್ಲಿದ್ದೇಳೋ ನನ್ನ ಮಗ ನೀನು ಲೇಯ್ ಎಲ್ಲರೂ ಹೇಳೋರು, ನಾನು ಮಾಡಿದ್ದೀನಿ ಆಟ ಆಡ್ತೀರೋ ಅಂದರು. ಅಂದರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯಕ್ಕೆ ನಾನು ಅವ್ರ ಅಭಿಮಾನಿಯಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದು ನನ್ನ ಯಾವುದೋ ಜನ್ಮದ ಪೂರ ಪುಣ್ಯ ಅಂತ ಹೇಳ್ಕೇಸಿಬಿಟ್ಟೆ. ಅವರು ಸದಾ ಒಂದು ದಿನಕ್ಕೆ ಒಂದು ಸತಿ ನೆನ್ಸ್ಗಲ್ ನಾನು ಇರಲ್ಲ. ನನಗೊಂದೇ ಒಂದು ಆಸೆ, ಅವರು ಅಲ್ಲಿ ಇದಾದ ಅಂತ್ಯಕ್ರಿಯೆ ಅದಕ್ಕೆ ಜಾಗ ನಾನು ಬಾಯಿ ಬಿಟ್ಟು ಕೇಳ್ತೀನಿ, ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನು ಸಮಾಧಿ ಕಟ್ಟಿಸ್ತೀನಿ ಅಂತ. ಅದೆಲ್ಲೋ ನನಗೊಂದು ಕೊರಗಿದೆ. ಅಂಥ ಮಹಾನ್ ಭಾವರು ಇದ್ದರೆ ನನಗೆ ಒಂದು ಆನೆ ಬಲ, ಹತ್ತು ಆನೆ ಬಲ ಇದ್ದಂಗೆ ನಂಗೆ ಆ ಶಕ್ತಿ ಇತ್ತು. ನಮ್ಮ ಭಾಸಿಲ್ಲ ಅದೊಂದೇ ಒಂದೊಂದು ಸತಿ ಕೊರಗ್ತೀನಿ, ಹಿಂಗೆ ಬಿಟ್ಟರೆ ಲೈಫಲ್ಲಿ ಕೊರಗೋದು ನನಗೆ ಗೊತ್ತೇ ಇಲ್ಲ. ವಿಷ್ಣು ಪ್ರಿಯಾಗೆ ಎಷ್ಟೋ ಸತಿ ಹೇಳ್ದ, ನನ್ನ ಹಾಕಿದ ನಂಬಿದ್ದ ಪ್ರೊಡ್ಯೂಸರ್ ಇನ್ನೊಬ್ರು ಬಂದು ಸರ್ ನಾನು ಮಾಡಾದ್ಮೇಲೆ ಮಾಡಿ ಸರ್ ಅಂದರು. ಯಾವುದು ರಾಣಾ ಅಂತ ಒಬ್ಬ ಸಿನಿಮಾ, ಸುಮಾರು ಒಂದು ಮೂರುವರೆ ನಾಲ್ಕು ಕೋಟಿ ಆಗ್ತಾ, ಅವನು ಸರ್ ಇದಾದ ಮಾಡಿ ಕಾಮಾಕ್ಷ ಪಿಕ್ಚರ್ ಅಂತ. ಆದರೆ ಒಂದು ನಾನು ಕಿವಿ ಮಾತು ಹೇಳ್ತೀನಿ ನಿರ್ದೇಶಕರಿಗೆ, ಬಿಕಾಸ್ ನನ್ನನ್ನು ಯಾರು ಏನು ಅನ್ಕೊಂಡು ತಪ್ಪೇನಿಲ್ಲ. ಒಬ್ಬ ನಿರ್ದೇಶಕ ಕ್ರಿಯೇಟರ್ ನಿನ್ನ ಫ್ರೀ ಮೈಂಡ್ ಇದ್ಕೊಂಡು ಕೆಲಸ ಮಾಡಬೇಕು. ನಿನ್ನ ನೋವುಗಳನ್ನ ತನ್ನ ಸಿನಿಮಾಕ್ಕೆ ಸಿನಿಮಾಕ್ಕೆ ಎಲ್ಲಕ್ಕಾಗಲ್ಲ. ಇವತ್ತು ರಾಣ ಏನಾದ್ರು ಎಫೆಕ್ಟ್ ಆಗಿದೆ ಅಂದರೆ ಆ ಥರ ಒಂದು ಕಾರ್ಯ ಇದೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ.